ಕಾಯಿಲೆ ಅನ್ನೋದು ಮನುಷ್ಯನಿಗೆ ಒಮ್ಮೆ ಬಂತು ಅಂತ ಆದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬಾ ಕಷ್ಟವಾಗುತ್ತೆ. ಆದರೆ ಯಾದಗಿರಿ ಜಿಲ್ಲೆಯ ಚಿತ್ತಾಪುರ ಕೊಲ್ಲೂರು ಗ್ರಾಮದಲ್ಲಿ ಸಂಪೂರ್ಣ ಕುಟುಂಬವೇ ಒಂದಲ್ಲ ಒಂದು ಆರೋಗ್ಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದೆ. ಮನೆಯ ಯಜಮಾನ ಬಸವರಾಜಪ್ಪ ಹೃದಯ ಸಂಬಂಧಿ ಕಾಯಿಲೆಯಿಂದ ಹಾಸಿಗೆ ಹಿಡಿದ ಕೆಲವೇ ದಿನಗಳಲ್ಲಿ ಆತನ ಮೊದಲನೇ ಮಗಳು ಹೃದಯ ಸಂಬಂಧಿ ಕಾಯಿಲೆಗೆ ತುತ್ತಾಗಿದ್ದಾಳೆ. ಇನ್ನು ಮನೆಯ ಇನ್ನುಳಿದ ಮೂವರು ಹೆಣ್ಣು ಮಕ್ಕಳಿಗೆ ಕಣ್ಣು ಕಾಣಿಸೋದಿಲ್ಲ. ಹೀಗಾಗಿ ಮನೆಯ ಒಡತಿ ಶರಣಮ್ಮ ಒಬ್ಬರೇ ಸಂಸಾರದ ಭಾರವನ್ನು ಹೊರಬೇಕಾದ ಅನಿವಾರ್ಯತೆ ಏರ್ಪಾಗಿದೆ. ಇವೆಲ್ಲರ ಔಷಧಿಗೆ ಕಡಿಮೆ ಅಂದರೂ ತಿಂಗಳಿಗೆ 5,000 ರೂಪಾಯಿ ಖರ್ಚು ಬರುತ್ತೆ. ಮೂವರು ಹೆಣ್ಣು ಮಕ್ಕಳು ಅಂಧ ಮಕ್ಕಳ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಶರಣಮ್ಮ ಈಗಾಗಲೇ 2 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡಿದ್ದಾರೆ, ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಶರಣಮ್ಮ ಮತ್ತು ಬಸವರಾಜ್ ಕುಟುಂಬದವರ ಮನೆ ಬಾಜು ಪಕ್ಕ ನಾವು ಬಾಡಿಗೆ ಇದ್ದೇವೆ. ನಾವು ಇಷ್ಟು ದಿನ ನೋಡಿದ್ದಿಲ್ಲ ಇವ್ರ ಕಷ್ಟ. ಒಂದು ವರ್ಷ ಆಯಿತು ಅವ್ರ ಮನೆ ಬಾಜು ಪಕ್ಕ ಸೇರಿ, ನನಗೆ ನೋಡೋಕೆ ಆಗ್ತಾ ಇಲ್ಲ ಅವ್ರದ್ದು ಸಮಸ್ಯೆ. ತಿಂಗಳಿಗೆ ಏನಿಲ್ಲ ಅಂದರೆ 5,000-6,000 ರೂಪಾಯಿ ಗುಳಿಗೆಗೆ ಬೇಕ್ರಿ. ಮತ್ತು ಚಲೋ ಮಕ್ಕಳಿದ್ದರೆ ಸಾಕಾಗಲ್ಲ ಈಗಿನ ಕಾಲದಲ್ಲಿ. 3 ಮಕ್ಕಳು ಅಂಧ ಮಕ್ಕಳಿದ್ದಾವೆ. ಒಂದು ಚಲೋ ಇರೋ ಮಗಳು ಹಾರ್ಟ್ ಸರ್ಜರಿ ಆಗಿದೆ 3 ತಿಂಗಳಿಂದ. ಆ ಮಗುಗೆ ಸಾಕಿದಾಗ ಸಾಕಿದ್ದಾರೆ ಇಷ್ಟು ದಿನ. 3 ದಿನ ಟಾಯ್ಲೆಟ್ ಕೂಡ ತಾಯಿನೇ ಕರ್ಕೊಂಡು ಹೋಗ್ಬೇಕು. ತಂದೆ ಒಂದು ಕಲ್ಲು ಕೂಡ ಎತ್ತಲ್ಲ, ನೆಟ್ಟಗೆ ಬರೆದು ಬರ್ತಾರ್ರಿ ಅವರು. ಮತ್ತು ಅಜ್ಜಿ ಕೆಲಸ ಮಾಡೋಕ್ಕಾಗಲ್ಲ. 4,000 ರೂಪಾಯಿ ಕೊಡ್ತಾರೆ ಅವರಿಗೆ, ಅವರಿಗೆ 3,000 ರೂಪಾಯಿ ಬೇಕ್ರಿ ಗುಳಿಗೆಗೆ. ಏನಾದ್ರು ಸರ್ಕಾರ ಸಹಾಯ ಮಾಡಿ. ಮತ್ತೇನಾಗಿಲ್ಲರಿ, ಯಾರ ಹತ್ರ ಹೇಳಕ್ಕಲ್ರಿ, ನಾವು ಅಕ್ಕ ತಂಗಿಯರಾಗಿದ್ದೀವಿ ರೀ. ನಾ ಏನೂ ಇಲ್ಲರಿ, 2 ರೂಮ್ ಅದಾರಿ, ಒಂದು ರೂಮ್ ಫುಲ್ ಸೋರ್ತದ್ರಿ. ಒಂದೇ ರೂಮ್ನಾಗ ಜೀವನ ಆದ್ರೆ ಮಾಡ್ಬೋದಿಲ್ರಿ, ಇಲ್ಲಿ ಹಳ್ಳಿಗಡ ಮಾಡಲ್ರಿ. ಈಗ ಸಹಾಯಕ್ ನಿಮ್ಮಂತಾರ ಬಂದಿದಾರಂದ್ರೆ ಯಾಕೆ ಬಂದಿದಾರೆ ಅಂತೇಳಿ 4 ಜನ ಕೂತ್ಕೊಂಡು ಮಾತಾಡ್ತಾರ್ರಿ. ಈಗ ನಾವೆಲ್ಲ ಸೇರಿ ಸಹಾಯ ಮಾಡ್ಬೇಕು. ಒಬ್ರು ಸಹಾಯ ಮಾಡ್ಯಾರಂದ್ರೆ ಅವ್ರು ಯಾಕೋ ಅವ್ರಿಗೆ ಇವ್ರಿಗೆ ಏನೋ ಇದೆ, ಅದಕ್ಕೆ ಸಹಾಯ ಮಾಡ್ತಾರಂತ ಅನ್ಕೋತಾರೆ. 3 ಜನ ಕಣ್ ಕಾಣಿಸಲ್ಲ ಅಂತಾರೆ. ಈಕಿ 3 ತಿಂಗಳಿಗೆ ಗೊತ್ತಾಗಿದೆ, ಹುಟ್ಟಿನ 3 ತಿಂಗಳಿಗೆ ರೀ. ಅದಾದ್ಮ್ಯಾಗ 5 ವರ್ಷ ತನಕ ಗೋಲಿ ತೊಗೊಂಡೇವ್ ರೀ, ಮತ್ತು ಆಪರೇಷನ್ ಮಾಡ್ಕಂತ. ಆಮ್ಯಾಗ ಮತ್ತೆ ಇದು ಹೆಂಗೆ ಹುಟ್ಟೈತೆ ರೀ. ಆಮ್ಯಾಗ ಇದೊಂದು ಗಂಡು ಹುಡ್ತು ಅಂತ 3 ನಿನ್ಮ್ಯಾಗ ಅದೊಂದು ಇದೆ, ಅದು ಭೀ ಕಣ್ ಕಾಣಲಾರ್ದು ಹುಟ್ಟೈತೆ ರೀ. ಈಕಿ 8ನೇ ಸಾಲಿಗೆ ಹೋದಾಗ ಸಾಲಿಗೆ ಬಂದ್ಮ್ಯಾಗ ಗೊತ್ತಾಗಿದೆ ರೀ, 8ನೇಲಿ ಓಲಾದಂತ ರೀ. ಅವಾಗ ಇರೋ ದವಾಖಾನೆ ಬೆಂಗಳೂರು, ಅಲ್ಲಿ ಹೋದ ಸರ್ತಿ 10,000 ರೂಪಾಯಿ ರೀ ಬೆಂಗಳೂರಿಗೆ ಹೋದ ಸರ್ತಿಗೆ ಅಂತ. 3 ಜನ ಆದ್ರಿ, ಒಬ್ಬಕ್ಕೆ ಚಲೋ ಇದ್ದಕ್ಕಿಗೆ ಹಾರ್ಟ್. ಎಸ್, ಇದೀಗ ಮನೆಯ ಸಂಸಾರದ ಭಾರವನ್ನು, ಭಾರದ ನೊಗವನ್ನು ಇಳಿತಾ ಇರುವಂಥ ಶರಣಮ್ಮ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಶರಣಮ್ಮ ಅವರೇ ನಮಸ್ತೆ. ಏನಾಗಿದೆ ಮನೆಯಲ್ಲಿ? ಎಲ್ಲರೂ ಕೂಡ ಹಾಸಿಗೆ ಹಿಡಿದಿದ್ದಾರೆ, ಒಬ್ಬೊಬ್ಬರಿಗೂ ಒಂದೊಂದು ಕಷ್ಟ. ಮನೆಯಲ್ಲಿ ಏನು ನಡೀತಾ ಇದೆ? ಮನೆಯಲ್ಲಿ ಹೇಗೆ ಕಷ್ಟ, ಯಾವ ರೀತಿ ಇದೆ ನಿಮಗೆ ಅಂತ? ಕಷ್ಟ ಕಾಣಿಸಲ್ರಿ ಸರ್. ತಂದೆ 6 ಪೇಷಂಟ್ ರೀ ಸರ್. ಎರಡೇ ನನ್ನ ದೊಡ್ಡ 4 ಮಕ್ಕಳ ದೊಡ್ಡ ಮಗಳು ಓಪನ್ ಸರ್ಜರಿ ಆಪರೇಷನ್ ಆಗಿದ್ರಿ ಸರ್. 3 ಮಕ್ಕಳಿಗೆ ಕಣ್ ಕಾಣಿಸಲ್ರಿ. ಅಲ್ಲ, ಮೊದ್ಲೆಲ್ಲ ಆರಾಮಾಗಿದ್ರ 3 ಜನ ಹೆಣ್ಮಕ್ಳನೆ? ಇಲ್ರಿ, ಏನಿಲ್ರಿ, ಹುಟ್ಟತ್ಲೇನೆ ಹಂಗೆ ರೀ ಸರ್. ಓಕೆ. ಡಾಕ್ಟರ್ ಏನಾದ್ರು ಹೇಳಿದ್ರ ಹುಟ್ಟ ಮಕ್ಕಳು ಹುಟ್ಟಿದ ನಂತರ ಯಾಕೆ ಹೀಗಾಗಿದೆ ಅಂತ ಏನಾದ್ರು ಹೇಳಿದ್ರ? ಹೇಳ್ರಿ ಸರ್, ಇದು ಹೈದರಾಬಾದ್ ಸರೋಜಿನಿ ಹಾಸ್ಪಿಟಲ್ ತೋರಿಸಿವ್ ರೀ ಸರ್. ಅಲ್ಲೇನಂದ್ರೆ ರಕ್ತ ಸಂಬಂಧ ಮಾಡ್ಕೊಳಕ್ ಆಗ್ಯದ ಅಂದ್ರಿ ಸರ್. ಕಣ್ಣು ಬರೋ ಚಾನ್ಸಸ್ ಏನಾದ್ರು ಇದೆ ಅಂತ ಏನಾದ್ರು ಹೇಳಿದ್ರ ಶರಣಮ್ಮ ಅವ್ರೆ? ಇಲ್ರಿ ಸರ್, ಅದ್ ಏನ್ ನೋಡ್ರಿ, ಎಲ್ಲಾನು ಹೆಲ್ಪ್ ಇರ್ತಾವ್ ಕಣ್ಣು ಕಾಣಿಸ್ಬೇಕು ಡಾಕ್ಟರ್ ಇದ್ರ ನೋಡ್ರಿ ಸರ್ ನಮಗ. ಡೆಫಿನೆಟ್ಲಿ. ಈಗ ಮನೆಯವ್ರು ಹೇಗಿದ್ದಾರೆ, ಅವ್ರ ಆರೋಗ್ಯ ಯಾವ ರೀತಿ ಇದೆ ಅಂತ? ಅವ್ರು ತಿಂಗಳ ತಾಯಿಗೆ, ತಾಯಿ ಮಗಳಿಗೆ ರೀ, ತಂದೆಗಳು ತಿಂಗಳ 5,000 ರೂಪಾಯಿ ಗೋಲಿಗೆ ಬೇಕ್ರಿ ಸರ್. ಏನ್ ಮಾಡ್ಕೊಂಡಿದ್ರಿ? ಯಾವ ರೀತಿ ದುಡಿಮೆ, ಯಾವ ರೀತಿ, ಯಾರು ಕೂಡ ಸಹಾಯಕ್ಕಿಲ್ಲ, ಯಾವ ರೀತಿ ಅಂತ ನಿಮ್ಮ ಮನೆ ಪರಿಸ್ಥಿತಿ ಯಾವ ರೀತಿ ಸರ್? ಯಾರು ಸಹಾಯಕ್ಕಿಲ್ರಿ, ಮಂಜುನಾಥನೇ ಅಂತ ನನ್ನ ಕುಟುಂಬ, ನನ್ನ ತ್ರಾಸ ಹೊರ ಬಿದ್ದೇವೆ ಸರ್. ಯಾರು ಹೇಳ್ಕೊಂಡಿಲ್ರಿ ನಾವು, ಯಾರು ಆಸರ್ ಬರಲ್ಲ, ಯಾರು ಕೇಳಲಾಗ್ಯಾರ ಸರ್. ಇಂಥವ್ಗೆ ಹಿಂಗ್ ಹಾಕಿರ ಎಲ್ಲರೂ ಕೇಳ್ತಾರ್ರಿ, ನಮ್ ಕಷ್ಟ ಯಾರು ಕೇಳಲಾಗ್ಯಾರ, ಯಾರು ಕೇಳ್ಬೇಕ್ರಿ ಸರ್? ನಾವು ದೊಡ್ಡ ಮಗಳು ಕಾಲೇಜ್ ಕಲಿತೀನಿ ಅಂತ ಹೇಳ್ರಿ, ನಾವು ಕಲಿಸ್ಬೇಕಂತ ನಮ್ಮ ಶಕ್ತಿ ಇಲ್ರಿ ಸರ್. ಕಲಿಬೇಕಂತ ಓಪನ್ ಸರ್ಜರಿ ಆಪರೇಷನ್ ಆಗ ಕಲಿಬೇಕಂತ ಹೇಳ್ರಿ, ನಮ್ಮ ಕಲ್ಸೋದ್ ನಮ್ಮಲ್ಲಿ ಶಕ್ತಿ ಇಲ್ರಿ ಸರ್. ನಮ್ಮಲ್ಲಿ ರೊಕ್ಕ ಎಲ್ಲಿ ಕಟ್ಬೇಕು? ಕಲಿತೀನಲ್ಲ 12ನೇ ಸಾಲ ಹೇಳ್ರಿ, 12ನೇ ಮನೆ ಕಲ್ತು ಬಿಟ್ಟಾಡ್ರಿ ಸರ್. ಈಗ ಓದಿನಲ್ಲ ಕತ್ತಾಡ್ರಿ, ನಮ್ ಕಟ್ಲಕ್ ದುಡ್ಡಿಲ್ರಿ ಸರ್. ಈಗ ಮೊದಲನೇ ಮಗಳಿಗೆ ಅವ್ರಿಗೂ ಕೂಡ ಹಾರ್ಟ್ ಕಾಯಿಲೆ ಇದೆ ಅಲ್ವಾ? ಹಾ ರೀ ಸರ್. ಅವ್ರಿಗೂ ಕಣ್ ಕಾಣಿಸೋದಿಲ್ವಾ? ಮಾತಾಡ್ತಾ ಇಲ್ರಿ ಪೂಜಾ.
ಏನ್ ಓದ್ತಾ ಇದ್ರಿ ನೀವು? ನಿಮ್ಮ ತಂಗಿಯರ್ ಮೂರು ಜನಕ್ಕೂ ಕೂಡ ಅದೇ ರೀತಿ ಆಗಿದೆ ಕಣ್ ಕಾಣದ ಹಾಗೆ. ಸೊ ಡಾಕ್ಟರ್ ಭೇಟಿ ಮಾಡಿದಾಗ ಏನ್ ಹೇಳಿದ್ರಮ್ಮ ಅವರು? ಅವ್ರು ಅವಾಗ್ಲೇ ಭೇಟಿ ಮಾಡಿದ ನರ್ದ ಪ್ರಾಬ್ಲಮ್ ಆದ ಬರೋ ಚಾನ್ಸಸ್ ಡೌಟ್ ಅಂತ ಹೇಳ್ರಿ ಅವ್ರಿಗೆ. ಡೌಟ್ ಅಂತಾನೆ ಹೇಳಿದಾರೆ. ಸೊ ಹೈದರಾಬಾದ್ ನಾನು ತೋರಿಸಿದ್ರಿ ನೀವು ಅದಕ್ಕೆ? ಹಾ ತೋರಿಸಿದೀವ್ರಿ. ಅವ್ರಿಗೆ 12 ವರ್ಷ ತಾನೇ ಟೈಮ್ ಇತ್ರಿ, ಬಂದ್ರೆ ಬರ್ಬೋದು ಇಲ್ಲ ಅಂದ್ರೆ ಇಲ್ಲ ಅಂತಂದಿದ್ರಿ. ಇವಾಗ ಏನು ಬರೋ ಚಾನ್ಸಸ್ ಇಲ್ಲ ಅಂತ ಹೇಳ್ರಿ ಅವ್ರು. ಓಕೆ, 12 ವರ್ಷ ಆಗಿದೆ ಆ ಮೂರ್ ಜನ ಹೆಣ್ಮಕ್ಳಿಗೂ. ಆಗಿದೆ ಆಗಿದ್ರಿ. ಓಕೆ, ಮತ್ತೆ ಮನೆ ಪರಿಸ್ಥಿತಿ ಎಲ್ಲ ಹೇಗೆ ಅಂತ? ಮನೆ ಪರಿಸ್ಥಿತಿ ಅಂದ್ರೆ ನಮ್ಮ ಅಪ್ಪ ನಮ್ಗೆ ಕಲ್ತೆ 5,000 ರೂಪಾಯಿ ಟ್ಯಾಬ್ಲೆಟ್ ಗೆ ಹೋಗ್ತಾವ್ರಿ ಸರ್. ನಮ್ಮ ಮಮ್ಮಿ ಅಂತ್ರಿ ಅವ್ರನ್ನು ಕೂಲಿ ಮಾಡ್ತಾರೆ ಎಷ್ಟಂತ ನಮ್ ಇರೋ ಖರ್ಚು. ನಾವ್ ಇರೋದು 6 ಜನ. ಮನಿ ಪರಿಸ್ಥಿತಿ ನೋಡ್ರಿ ಹಿಂಗ ಅದ ಎಷ್ಟ 5,000 6,000 ಅಂದ್ರೆ ನಡೆಸ್ಬೇಕೇನ್ರಿ ಮನಿದ? ಆಗಂಗಿಲ್ಲ, ಸಹಾಯ ಮಾಡ್ಬೇಕ್ರಿ ನಮ್ ತಂಗಿದವ್ರಿಗೆ. ಅವ್ರಿಗೆ ಲೈಫ್ ಬೇಕ್ರಿ. ಅವ್ ನಮ್ ಸೆಕೆಂಡ್ ತಂಗಿ ಸಿಂಗರ್ ಆಗ್ಬೇಕಂತ ಕಾಯಿಸದ್ರಿ ಈಕಿಗೆ. ಅವಳಿಗೆ ಸಿಂಗರ್ ಆಗ್ಬೇಕು, ಅವ್ರಿಗೆ ಓದಿಸ್ಬೇಕು. ಅವ್ರು ಬರೋ ದುಡ್ಡು ಕೂಡ ನಾವೇ ಖರ್ಚು ಮಾಡ್ಲತ್ತೀವ್ರಿ. ನಮ್ಗೇನು ಸಾಲ ಹೋಲ್ದು. ನಮ್ಗ್ ಟ್ಯಾಬ್ಲೆಟ್, ಮನಿ ಖರ್ಚು, ಇರೋ ಮನಿ ಮನಿ ಕೂಡ ನಮ್ಗ್ ಸೇರ್ತದ್ರಿ ಜಾಸ್ತಿ. ಇರ್ಲಕ್ ಕೂಡ ಮನಿ ಇಲ್ಲ. ಇರೋ 2 ರೂಮ್ ನಲ್ಲೇ ಈ ತರ ಪರಿಸ್ಥಿತಿ ಆದ್ರಿ. ನಮ್ಮ ಅಪ್ಪಗ ಹಿಂಗ್, ನಮ್ಮ ಅಮ್ಮ ಹಿಂಗ್, ನಮ್ ತಂಗಿದವ್ರು ಕೂಡ ಹಂಗು. ಓಕೆ, ಎಸ್, ಥ್ಯಾಂಕ್ ಯು ಪೂಜಾ TV5 ಜೊತೆ ಮಾತನಾಡಿದ್ದಕ್ಕೆ. ಎಸ್, ಕಾಯಿಲೆ ಅನ್ನೋದು ಮನುಷ್ಯನಿಗೆ ಬರುತ್ತೆ, ಪದೇ ಪದೇ ಕಾಡ್ತಾ ಇರುತ್ತೆ. ಕಾಯಿಲೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತ ಗಾದೆ ಇದೆ, ನಾನು ನುಡಿ ಇದೆ. ಆದರೆ ಈ ಕುಟುಂಬನ ನೋಡ್ತಾ ಇದ್ರಿ, ನಿಜಕ್ಕೂ ಕರಳು ಚುರುಕನ್ನತ್ತೆ. 3 ಜನ ಮಕ್ಕಳಿಗೂ ಕೂಡ, ಅಂಧ ಮಕ್ಕಳು 3 ಜನ ಕೂಡ ಹುಟ್ಟುತ್ತಲೇ ಕಣ್ಣು ಕಾಣಿಸೋದಿಲ್ಲ, ಅದು ಡಿಫಿಷಿಯನ್ಸಿಯಿಂದ ಆಗಿದೆ ಅಂತ ಹೈದರಾಬಾದ್ನಲ್ಲಿ ತೋರಿಸಿದಾಗ ಡಾಕ್ಟರ್ ಹೇಳ್ತಾರೆ. 12 ವರ್ಷದವರೆಗೂ ಚಾನ್ಸಸ್ ಇದೆ ಬರೋದಕ್ಕೆ ಅಂತ, ಆದರೆ ಮತ್ತೂ ಕೂಡ ಕಣ್ಣು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಬ್ಬ ಮಗಳು ಹೃದಯ ಸಂಬಂಧಿ ಕಾಯಿಲೆ ಇದೆ, ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಆಕೆ ನಾನು ದುಡಿಯೋದಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ತಾಯಿ 5,000 ರೂಪಾಯಿ ಮೆಡಿಸಿನ್ ಹೊಂಚೋದಕ್ಕೆ ಹೆಣಗಾಡ್ತಾ ಇದ್ದಾಳೆ. ತಂದೆಗೆ ಹಾರ್ಟ್ ಆಪರೇಷನ್ ಆಗಿದೆ. ನಿಜಕ್ಕೂ ಬಡತನದ ಬೇಗೆಯಲ್ಲಿ, ಅದರ ಜೊತೆಗೆ ಈ ಒಂದು ಅನಾರೋಗ್ಯದ ಬೇಗೆಯಲ್ಲಿ ಕುಟುಂಬ ಬದುಕ್ತಾ ಇದೆ. ಸಹಾಯ ಹಸ್ತ ಬೇಕಾಗಿದೆ.